ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯ ಎಲ್ಲ ಕೇಳುಗರಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಈ ಮಾಲಿಕೆಯಲ್ಲಿ ನಾನು ಇಂದು ಪರಿಚಯಿಸಲಿರುವ ಕೃತಿ ಶ್ರೀರಾಮಚರಿತಾಮೃತಂ. ಬರೆದವರು ದಿವಂಗತ ಶ್ರೀಯುತ ದೇವರಾಜ ಸೀತಾರಾಮಯ್ಯನವರು. ಪ್ರಕಟಣೆಯಾದ ಕಾಲ 1960. ಆ ಕಾಲದಲ್ಲಿ ದೇವರಾಜವರು ತಾವೇ ಬರೆದು ಪ್ರಕಟಿಸಿದ್ದರು. ಎರಡನೇ ಬಾರಿಗೆ 1999 ಮತ್ತು ಮೂರನೇ ಬಾರಿಗೆ 2015. 2015 ದೇವರಾಜವರ ಜನ್ಮ ಶತಮಾನೋತ್ಸವ ವರ್ಷ. ಹಾಗೆ ಪುಸ್ತಕ ಒಟ್ಟು ಮೂರು ಮುದ್ರಣಗಳನ್ನು ಕಂಡಿದೆ. ಈ ಪುಸ್ತಕಕ್ಕೆ ದೇವರಾಜವರ ಬಗ್ಗೆ ಒಂದು ಅತ್ಯುತ್ತಮವಾದಂಥ ಪರಿಚಯಾತ್ಮಕ ಲೇಖನವನ್ನು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಬರೆದಿದ್ದಾರೆ. ಅದರ ಜೊತೆಗೆ ಸಂಪೂರ್ಣ ವಾಲ್ಮೀಕಿ ರಾಮಾಯಣವನ್ನು ಕನ್ನಡಕ್ಕೆ ಅನುವಾದಿಸಿದಂಥ ವಿದ್ವಾನ್ ಎನ್ ರಂಗನಾಥ್ ಶರ್ಮ ಅವರು ಒಂದು ವಿದ್ವತ್ಪೂರ್ಣ ಮುನ್ನುಡಿಯನ್ನು ಬರೆದಿದ್ದಾರೆ. ರಾಮಾಯಣದ ರಚನೆಯ ಹಿನ್ನೆಲೆ ಮತ್ತು ರಚನೆಯ ಕಾರಣದ ಬಗ್ಗೆ ನಿವೇದನ ಎನ್ನುವಂಥ ಭಾಗದಲ್ಲಿ ದೇವರಾಜವರು ತಮ್ಮ ಮನದ ಆಳಗಳನ್ನು ತೋಡಿಕೊಂಡಿದ್ದಾರೆ. ಶ್ರೀರಾಮಚರಿತಾಮೃತಂ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿದಂಥ ಕೃತಿ. ವಾಲ್ಮೀಕಿ ರಾಮಾಯಣದ ಅನುವಾದ ಅಲ್ಲ, ಅದರ ಭಾವಾನುವಾದ. ಭಾರತೀಯ ಸಂಸ್ಕೃತಿಗೆ ರಾಮ ಯಾವತ್ತೂ ಗತ ಅಲ್ಲ, ರಾಮ ಸಂಗತ. ಹಾಗಾಗಿ ರಾಮಾಯಣವು ಸದಾ ಸಂಗತ. ವಾಲ್ಮೀಕಿ ರಾಮಾಯಣದ ರಚನೆ ಯಾವಾಗ ಆಯಿತು ಎನ್ನುವುದರ ಸಂಪೂರ್ಣ ಜ್ಞಾನ ನಮಗಿಲ್ಲದೆ ಹೋದರೂ ಕೂಡ ಊಹಾತ್ಮಕವಾಗಿ 5000 ವರ್ಷ ಅಥವಾ 7000 ವರ್ಷ ಇಂಥ ಲೆಕ್ಕಾಚಾರಗಳನ್ನು ನಾವು ಹೇಳುವುದಿದ್ದರೂ ಕೂಡ ಇಂಥದ್ದೇ ಕಾಲದಲ್ಲಿ ರಾಮಾಯಣದ ರಚನೆ ಆಯಿತು ಎನ್ನುವುದು ನಮಗೆ ಸ್ಪಷ್ಟವಾದಂಥ ವಿಚಾರ ಅಲ್ಲ. ನಾವು ಕಾಣದ ಕಾಲದಲ್ಲಿ ನಮಗೆ ಅರಿವೇ ಇಲ್ಲದಂಥ ಒಂದು ಸಂಸ್ಕೃತಿಯ ಪರಿಧಿಯಲ್ಲಿ ಒಂದು ಸಾಮಾಜಿಕ ವಾತಾವರಣದ ನಡುವೆ ರಾಮಾಯಣದ ರಚನೆ ಆಯಿತು ಎನ್ನುವುದು ನಾವು ಈ ತನಕ ನಂಬಿಕೊಂಡು ಬಂದಂಥ ಸತ್ಯ. ಹಾಗೆಯೇ ಅಲ್ಲಿಂದ ಇಲ್ಲಿಯ ತನಕ ರಾಮಾಯಣ ಭಾರತದ ಬಹುತೇಕ ಎಲ್ಲ ಭಾಷೆಗಳಲ್ಲೂ ಪ್ರಕಟವಾಗಿದೆ. ಆಯಾ ಭಾಷೆಗಳ ಸಂಸ್ಕೃತಿ, ಆಯಾ ಕವಿಗಳ ಕವಿ ಸಮಯ, ಕವಿ ಮನಸ್ಸು ಇವುಗಳನ್ನು ಹೊಂದಿಕೊಂಡು ರಾಮಾಯಣದಲ್ಲಿ ಬೇಕಾದಷ್ಟು ಬದಲಾವಣೆಗಳು ಆಗಿದೆ. ಭಾರತೀಯ ಭಾಷೆಗಳು ಮಾತ್ರ ಅಲ್ಲ, ವಿದೇಶದ ಭಾಷೆಗಳಲ್ಲೂ ರಾಮಾಯಣ ಇದೆ. ಆ ಸಂಸ್ಕೃತಿಗೆ ಅನುಗುಣವಾಗಿ ರಾಮಾಯಣದ ರಚನೆ ಆಗಿದೆ. ಎಲ್ಲದರ ಮೂಲ ಸ್ವರೂಪ ಏನು ಅಂತ ಹೇಳಿದರೆ ರಾಮ ದೇವರು ಮತ್ತು ರಾಮನ ಚರಿತ್ರೆಯನ್ನು ಹೇಳುವುದು ರಾಮಾಯಣ. ಇದನ್ನು ಈ ವಿಚಾರದಲ್ಲಿ ನಾವು ವಾಲ್ಮೀಕಿಯ ಮೂಲ ರಾಮಾಯಣವನ್ನು ಪ್ರತಿ ಹೆಜ್ಜೆಗೂ ಅನುಸರಿಸ್ತಾ ಬಂದಿದ್ದೇವೆ. ಇದು ಶ್ರೀರಾಮಚರಿತಾಮೃತಂ ಕೂಡ ಅಷ್ಟೆ. ಇದು ವಾಲ್ಮೀಕಿ ರಾಮಾಯಣದ ತದ್ವತ್ ಅನುವಾದಲ್ಲ. ವಾಲ್ಮೀಕಿ ರಾಮಾಯಣವನ್ನು ಎಲ್ಲ ಹೆಜ್ಜೆಗಳನ್ನು ಅನುಸರಿಸಲಾಗಿದೆ. ಆದರೆ ಕೆಲವು ಕಡೆಗಳಲ್ಲಿ ಒಂದು ಸನ್ನಿವೇಶಕ್ಕನುಗುಣವಾಗಿ ಈ ಕಾಲಕ್ಕನುಗುಣವಾಗಿ ಆ ಘಟನೆಗಳನ್ನು ಕೆಲವುದನ್ನು ಪುನರ್ನಿರ್ಮಿಸಲಾಗಿದೆ, ಕೆಲವುದನ್ನು ಸಂಪೂರ್ಣವಾಗಿ ಬಿಡಲಾಗಿದೆ, ಮತ್ತು ಕೆಲವುದಕ್ಕೆ ಹೊಸ ಹೊಳಪನ್ನು ಕೊಡಲಾಗಿದೆ. ಈ ಪುಸ್ತಕದಲ್ಲಿ ವಾಲ್ಮೀಕಿ ರಾಮಾಯಣ ಮಾತ್ರ ಅಲ್ಲ, ಯಕ್ಷಗಾನವನ್ನು ಆಧರಿಸಿದಂಥ ಘಟನೆಗಳು, ಪೊರವೆಯನ್ನು ಆಧರಿಸಿದಂಥ ಘಟನೆಗಳು ಮತ್ತು ಜನಪದೀಯವಾಗಿ ಹಲವು ಕಡೆಗಳಲ್ಲಿ ನಾವು ಕೇಳುತ್ತಿರುವಂಥ ರಾಮಾಯಣ, ಇದನ್ನು ಎಲ್ಲವನ್ನೂ ಆಧರಿಸಿದಂಥ, ಇದರಿಂದ ಎಲ್ಲವನ್ನೂ ಆರಿಸಿದಂಥ ಘಟನೆಗಳು ಶ್ರೀರಾಮಚರಿತಾಮೃತಮ್ಮಲ್ಲಿದೆ. ಹಾಗಾಗಿ ಶ್ರೀರಾಮಚರಿತಾಮೃತವನ್ನು ಓದುವಾಗ ನಮಗೆ ಕೇವಲ ರಾಮಾಯಣವನ್ನಲ್ಲ, ಒಂದು ಪರಿಪೂರ್ಣ ಘಟನಾ ಸಮೂಹವನ್ನು ಓದಿದಾಗ ನಮಗೆ ಭಾಸವಾಗ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮನಾಯಕ ರಾಮನನ್ನೇ ಆಧರಿಸಿ ಪ್ರತಿ ಕಥೆ ಕೂಡ ನಡೆಯುತ್ತದೆ. ಎಲ್ಲ ಘಟನೆಗಳ ಕೇಂದ್ರಬಿಂದು ರಾಮನೇ ಆಗಿರ್ತಾನೆ. ಆದರೆ ಶ್ರೀರಾಮಚರಿತಾಮೃತಂನಲ್ಲಿ ನಾವು ರಾಮನ ಜೊತೆಗೆ ಇರುವಂಥ ಉಳಿದ ಪಾತ್ರಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ರಾಮನ ವರ್ತನೆಯನ್ನು ಪ್ರಶ್ನಿಸುವವರು ಇರ್ತಾರೆ, ರಾಮನ ವರ್ತನೆಗಳಿಗೆ ಉತ್ತರವೂ ಇರುತ್ತದೆ. ಹೀಗೆ ಈ ಕಾಲಕ್ಕೆ ಹೊಂದುವ ಹಾಗೆ ವಾಲ್ಮೀಕಿ ರಾಮಾಯಣವನ್ನು ಸರಳೀಕರಣಗೊಳಿಸಿ ರಚಿಸಲ್ಪಟ್ಟಂಥ ಕೃತಿ ಶ್ರೀರಾಮಚರಿತಾಮೃತಂ. ಇನ್ನು ಮುಖ್ಯವಾದ ವಿಷಯ ಅಂತಂದರೆ ಇದರಲ್ಲಿರುವಂಥ ಭಾಷೆ ಅತ್ಯಂತ ಸರಳವಾದಂಥ ಭಾಷೆ. ಹೆಚ್ಚಾಗಿ ವಾಲ್ಮೀಕಿ ರಾಮಾಯಣವನ್ನು, ತರುವೆಯನ್ನು ಅಥವಾ ಇತರ ರಾಮಾಯಣವನ್ನು ಓದುವಾಗ ನಮಗೆ ಶಬ್ದಕೋಶದ ಅಗತ್ಯ ಇರುತ್ತೆ. ಆದರೆ ಶ್ರೀರಾಮಚರಿತಾಮೃತಂ ಸರಳ ಕನ್ನಡವನ್ನು ಬಲ್ಲ ಎಲ್ಲರಿಗೂ ಕೂಡ ಸುಲಭವಾಗಿ ಅರ್ಥ ಆಗುವ ಹಾಗೆ ರಚನೆಯಾಗಿದೆ. ಇದು ಓದುವಿಕೆಯನ್ನು ಬಹಳ ಸರಳಗೊಳಿಸ್ತದೆ. ಆಮೇಲೆ ವಾಲ್ಮೀಕಿ ರಾಮಾಯಣದಿಂದ ಭಿನ್ನವಾಗಿ ನಮಗೆ ಹೇಗೆ ಕಾಣುತ್ತದೆ ಮತ್ತು ವಾಲ್ಮೀಕಿ ರಾಮಾಯಣಕ್ಕೆ ಪೂರಕವಾಗಿ ಹೇಗಿರುತ್ತದೆ. ವಾಲ್ಮೀಕಿ ರಾಮಾಯಣಕ್ಕೆ ಭಿನ್ನವಾದಂಥ ಕಥಾಹಂದರ ಇದರಲ್ಲಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಒಟ್ಟು 7 ಕಾಂಡಗಳಿವೆ. ಬಾಲಕಾಂಡದಿಂದ ಉತ್ತರಕಾಂಡದ ತನಕ. ಉತ್ತರಕಾಂಡ ನಿಜವಾಗಿ ವಾಲ್ಮೀಕಿ ರಾಮಾಯಣಕ್ಕೆ ಸಂಬಂಧಪಟ್ಟದ್ದ ಎನ್ನುವುದರ ಬಗ್ಗೆ ಚರ್ಚೆಗಳಿದ್ದರೂ ಕೂಡ ನಾವೀಗ ವಾಸ್ತವದಲ್ಲಿ ವಾಲ್ಮೀಕಿ ರಾಮಾಯಣವನ್ನು 7 ಕಾಂಡಗಳ ಆಧಾರದಲ್ಲಿ ಓದ್ತೇವೆ. ಇದರಲ್ಲಿ ಒಟ್ಟು 9 ಕಾಂಡಗಳನ್ನು ದೇವರಾಜವರು ಮಾಡಿಕೊಂಡಿದ್ದಾರೆ. ಯುದ್ಧ ಪೂರ್ವಕಾಂಡ ಮತ್ತು ಯುದ್ಧೋತ್ತರ ಕಾಂಡ ಎನ್ನುವಂಥ 2 ವಿಭಾಗಗಳನ್ನು ಹೊಸದಾಗಿ ಮಾಡಿಕೊಂಡಿದ್ದಾರೆ. ಇದು ಕಥನ ಕ್ರಮಕ್ಕೆ ಅನುಗುಣವಾಗಿ ಮತ್ತು ಅನುಕೂಲವಾಗಿ ಮಾಡಿಕೊಂಡಂಥ ವ್ಯವಸ್ಥೆಯ ಹೊರತು ಕಥೆಗಳಲ್ಲಿ ಬದಲಾವಣೆ ಇರೋದಿಲ್ಲ. ಆಮೇಲೆ ಇನ್ನೊಂದು, ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥ ಹಲವು ಪಾತ್ರಗಳನ್ನು ಇಲ್ಲಿ ಬಿಡಲಾಗಿದೆ, ಹಲವು ಘಟನೆಗಳನ್ನು ಬಿಡಲಾಗಿದೆ. ಉದಾಹರಣೆಗೆ ಗಂಗೋತ್ಪತ್ತಿ ಬಹಳ ವಿಶಾಲವಾಗಿ ವಿಸ್ತಾರವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣಿಸಲ್ಪಟ್ಟಿದೆ. ಇಲ್ಲಿ ಅದು ಬಹಳ ಸೀಮಿತವಾಗಿ ನಮಗೆ ಕಾಣುತ್ತದೆ. ಇದರ ಹಾಗೆ ಇನ್ನೂ ಹೇಳೋದಾದರೆ
ರಾವಣನ ಕತೆ. ರಾವಣನ ಕತೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬರುತ್ತದೆ. ಆದರೆ ದೇರಾಜವರು ಇದನ್ನು ಏನು ಮಾಡಿದ್ದಾರೆ ಅಂತೇಳಿದ್ರೆ ಪಂಚವಡಿಯ ಜೊತೆಗೆ ಸೇರಿಸಿಕೊಂಡಿದ್ದಾರೆ. ಇದರಿಂದ ಪ್ರಯೋಜನ ಏನಾಗಿದೆ ಅಂತೇಳಿದರೆ ಕತೆಗೆ ಒಂದು ವೇಗ ಮತ್ತು ಓದುವಿಕೆಯ ಸಲೀಸು, ಇದೆರಡು ಬಹಳ ಸುಲಭದಲ್ಲಿ ಸಿಗ್ತದೆ. ವಿಷಯಗಳು ಆಚೀಚೆ ತಿರುಗಾಡೋದಿಲ್ಲ, ಡೈವರ್ಟ್ ಆಗೋದಿಲ್ಲ. ಡೈವರ್ಟ್ ಆಗದ ಹಾಗೆ ದೇರಾಜವರು ವ್ಯವಸ್ಥೆಗೊಳಿಸಿದ್ದಾರೆ. ಇದು ಈ ಕಾಲಕ್ಕೆ ಹೊಂದುವಂಥ ವಿನ್ಯಾಸ ಅಂತೇಳಿ ನಾವು ತಿಳ್ಕೊಳ್ಬೇಕು. ವಾಲ್ಮೀಕಿ ರಾಮಾಯಣ ರಾಮಕೇಂದ್ರಿತ ಕೃತಿ, ಹಾಗಾಗಿ ಸಹಜವಾಗಿ ಬರುವಂಥ ಎಲ್ಲ ಉಳಿದ ಪಾತ್ರಗಳು ಕೂಡ ರಾಮನ ಸುತ್ತವೇ ಇರುತ್ತದೆ ಮತ್ತು ರಾಮನ ವರ್ತನೆಗೆ ಪೂರಕವಾಗಿ ಬರುತ್ತದೆ. ಆ ಪಾತ್ರಗಳ ಕೆಲಸ ಅಲ್ಲಿ ಎಷ್ಟಕ್ಕೆ ಮುಗಿಯುತ್ತದೆ ಅಲ್ಲಿಗೆ ಹೋಗಿಬಿಡುತ್ತದೆ. ಆದರೆ ದೇರಾಜ್ ಅವರು ಏನು ಮಾಡಿದ್ದಾರೆ ಅಂತ ಆ ಪಾತ್ರಗಳನ್ನು ಪೂರ್ಣಗೊಳಿಸಿದ್ದಾರೆ. ಇದು ಕೆಲವೊಂದು ಕಡೆಗಳಲ್ಲಿ ಬಹಳ ಸುಂದರವಾಗಿ ಕಾಣುತ್ತದೆ ಮತ್ತು ಕೆಲವು ಪಾತ್ರಗಳಂತೂ ನಮ್ಮ ಕಲ್ಪನೆಯನ್ನು ಮೀರಿ ಹೊಸ ನೋಟಗಳನ್ನು ನಮಗಿಕೊಡುತ್ತದೆ. ಉದಾಹರಣೆಗೆ ವಸಿಷ್ಠ. ವಸಿಷ್ಠ ಸಾಮಾನ್ಯವಾಗಿ ದಶರಥನ ರಾಜಗುರು, ಆಸ್ಥಾನ ಪುರೋಹಿತ ಎನ್ನುವಷ್ಟಕ್ಕೆ ವಾಲ್ಮೀಕಿ ರಾಮಾಯಣದ ಸೀಮಿತನಾಗಿ ಹೋದರೆ ದೇರಾಜವರ ಶ್ರೀರಾಮಚರಿತಾಮೃತದಲ್ಲಿ ವಸಿಷ್ಠ ಬಹಳ ಒಂದು ದಾರ್ಶನಿಕನಾಗಿ ನಮಗೆ ಕಾಣುತ್ತಾನೆ. ಉದಾಹರಣೆಗೆ ತನ್ನ ಸ್ವಪ್ನ ವಿಚಾರವನ್ನು ದಶರಥ ವಸಿಷ್ಠರಲ್ಲಿ ಹೇಳಿದಾಗ ವಸಿಷ್ಠರು ಬಹಳ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳುತ್ತಾರೆ, ಇದು ನಿನ್ನ ಮರಣ ಸೂಚಕ ಅಂತೇಳಿ. ಅಷ್ಟು ಹೇಳಿ ಅವರು ನಿಲ್ಲಿಸುವುದಿಲ್ಲ. ಆ ಮರಣ ಸೂಚಕ ಎನ್ನುವುದನ್ನು ಹೇಳಿದ ಮೇಲೆ ಮರಣವನ್ನು ಹೇಗೆ ಸ್ವೀಕರಿಸಬೇಕು, ಸಾವಿಗೆ ಹೇಗೆ ಸಿದ್ಧನಾಗಬೇಕು, ಸಾವು ಹೇಗೆ ಜೀವನದಲ್ಲಿ ಅನಿವಾರ್ಯ, ಇದನ್ನು ಬಹಳ ವಿಸ್ತಾರವಾಗಿ ಬಿಡಿಸಿ ಹೇಳುತ್ತಾರೆ. ನಿಜವಾಗಿಯೂ ರಾಜಗುರುವೊಬ್ಬ ರಾಜನಿಗೆ ಮಾಡಬೇಕಾದಂಥ ಮಾರ್ಗದರ್ಶನ ಈ ರೀತಿಯದ್ದು. ಸಾವಿನಿಂದ ತಪ್ಪಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಸಾವನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗುವುದು, ಇದು ಜೀವನದಲ್ಲಿ ದಶರಥ ಮಾತ್ರ ಅಲ್ಲ ಪ್ರತಿಯೊಬ್ಬರು ಕೂಡ ತಮ್ಮೊಳಗೆ ಸೇರಿಸಿಕೊಳ್ಬೇಕಾದಂಥ ಒಂದು ಅಂಶ. ನಾವು ಬದುಕುವ ಆಸೆ ಎಷ್ಟಿರ್ತದೋ ಸಾಯುವುದಕ್ಕೆ ಸಿದ್ಧತೆಯೂ ಅಷ್ಟೇ ಇರಬೇಕು. ಅದನ್ನೇ ವಸಿಷ್ಠರು ಕೊನೆಗೆ ವಸಿಷ್ಠರು ಒಂದು ಮಾತನ್ನು ಹೇಳ್ತಾರೆ, ಕಾಲವು ಬೇಕಾದಾಗ ಹುಟ್ಟಿ ಕಾಲವು ಬೇಕಾದಾಗ ಸಾಯಬೇಕು ಅಂತೇಳಿ. ನಾವು ಹುಟ್ಟುವುದು ನಾವು ಸಾಯುವುದು ಎರಡು ನಮ್ಮ ಕೈಯಲ್ಲಿಲ್ಲ. ಕಾಲ ಯಾವಾಗ ನಾವು ಪ್ರಪಂಚಕ್ಕೆ ಬರಬೇಕು ಅಂತೇಳಿ ಬಯಸ್ತದೆ ಆ ಕಾಲಕ್ಕೆ ನಾವು ಪ್ರಪಂಚಕ್ಕೆ ಬರ್ತೇವೆ. ಕಾಲ ಯಾವಾಗ ನಮ್ಮ ರೆಲೆವೆನ್ಸಿ ನಮ್ಮ ಪ್ರಸ್ತುತ ಇಲ್ಲಿ ಸಾಕು ಅಂತ ಹೇಳ್ತದೆ ಆಗ ನಾವು ಕಾಲದಿಂದ ಹೊರಗೆ ಹೋಗೋದು ಅನಿವಾರ್ಯ ಆಗ್ತದೆ. ಹುಟ್ಟು ಸಾವುಗಳು ನಮ್ಮ ಕೈಯಲ್ಲಿ, ಅತ್ಯಂತ ಅದ್ಭುತವಾದಂಥ ಒಂದು ದಾರ್ಶನಿಕ ಸತ್ಯವನ್ನು ದೇರಾಜವರು ವಸಿಷ್ಠ ಮೂಲಕ ತೆಗೆದಿಟ್ಟಿದ್ದಾರೆ. ಹಾಗೆ ಇನ್ನೊಂದು ಪಾತ್ರದ ಬಗ್ಗೆ ನೋಡೋದಾದರೆ ಮಂತರೆ. ಮಂತರೆ ರಾಮಾಯಣದ ಬಹಳ ನಿರ್ಲಕ್ಷಿತ ಮತ್ತು ದ್ವೇಷಿತ ಪಾತ್ರ. ಮಂತ್ರ ಎಂದಾಕ್ಷಣ ನಮ್ಮ ಒಳಗಿನಿಂದ ಮೂಡುವುದು ಕ್ರೋಧ ಅಪಹಾಸ್ಯ ತಿರಸ್ಕಾರಗಳಷ್ಟೇ ಹೊರತು ಮಂತ್ರೆಯ ಒಳಗೊಂದು ಒಳ್ಳೆ ಹೃದಯ ಇದ್ದಿರಬಹುದು ಎನ್ನುವಂಥ ಕಲ್ಪನೆಯೂ ನಮಗೆ ಬರುವುದಿಲ್ಲ. ಆದರೆ ದೇರಾಜವರ ಕವಿ ಮನಸ್ಸು ಆ ಕಲ್ಪನೆಯನ್ನು ಕಂಡಿದೆ. ಮಂತ್ರೆಯಲ್ಲೂ ಒಂದು ಪಶ್ಚಾತ್ತಾಪವನ್ನು ದೇರಾಜವರು ಸೃಷ್ಟಿಸಿಬಿಟ್ಟಿದ್ದಾರೆ. ಇಂಥ ಕ್ಷೀರಸಾಗರದಂಥ ಸಂಸಾರದಲ್ಲಿ ಹುಳಿ ಹಿಂಡಿ ಬಿಟ್ಟೆ ಎನ್ನುವಂಥ ಒಂದು ಪಶ್ಚಾತ್ತಾಪದ ಭಾವ ಮಂತ್ರೆಯಲ್ಲಿ ಉದ್ಭವ ಆಗ್ತದೆ. ಇದಕ್ಕೆ ಉಳಿದ ಪಾತ್ರಗಳು ಅಷ್ಟೇ ಪೂರಕವಾಗಿ ಸ್ಪಂದಿಸ್ತದೆ. ಮಂತ್ರೆಯ ಪಶ್ಚಾತ್ತಾಪ ಮಾತ್ರ ಅಲ್ಲ, ಅದಕ್ಕೆ ಉಳಿದ ಪಾತ್ರಗಳಿಂದ ಪೂರಕವಾದ ಸ್ಪಂದನೆ ಇದು ನಾವು ಗ್ರಹಿಸಬೇಕಾದದ್ದು. ಭರತನು ಮಂತ್ರೆಯನ್ನು ಕ್ಷಮಿಸ್ತಾನೆ, ರಾಮನು ಮಂತ್ರೆಯನ್ನು ಕ್ಷಮಿಸ್ತಾನೆ. ಎಲ್ಲಿಯ ತನಕಂದರೂ ಉತ್ತರಕಾಂಡದಲ್ಲಿ ಮಂತ್ರೆ ತೀರಿ ಹೋದಾಗ ಮಂತ್ರೆಯ ಅರ್ಧದೈಹಿಕ ಕರ್ಮಗಳನ್ನು ಉತ್ತರ ಕ್ರಿಯೆಗಳನ್ನು ರಾಮನೇ ಸ್ವತಃ ನಿಂತು ಮಾಡುತ್ತಾನೆ. ಇಂಥ ಒಂದು ಉದಾತ್ತತೆಯ ಆದರ್ಶ ನಮಗೆ ಬೇರೆ ಎಲ್ಲಿಯೂ ಕಾಣುವುದಕ್ಕೆ ಸೀತೆ ಮಗಳಾಗಿ ಮಂಡೋದರಿ ತಾಯಿಯಾಗಿ ಕಾಣುವಂಥ ಒಂದು ಅತ್ಯದ್ಭುತ ಸನ್ನಿವೇಶದ ಚಿತ್ರಣ ದೇರಾಜವರು ರಾವಣ ವಧೆಗೆ ಒಂದಷ್ಟು ಹೊತ್ತು ಮೊದಲು ಸೃಷ್ಟಿಸಿಬಿಟ್ಟಿದ್ದಾರೆ. ಅಂಥ ಒಂದು ಉದಾತ್ತತೆಯನ್ನು ಹೊಂದಿದಂಥ ಮಂಡೋದರಿ ಕೂಡ ಮಂಡೋದರಿಯ ಸಾವನ್ನು ಕೂಡ ಅಷ್ಟೇ ಚೆನ್ನಾಗಿ ದೇರಾಜವರು ಚಿತ್ರಿಸಿದ್ದಾರೆ. ರಾವಣ ವಧೆಯ ಕಾಲಕ್ಕೆ ಬ್ರಹ್ಮಾಸ್ತ್ರ ಮತ್ತು ಚಂದ್ರಹಾಸಗಳು ಪರಸ್ಪರ ಪ್ರಯೋಗಿಸಲ್ಪಡ್ತದೆ. ಚಂದ್ರಹಾಸ ಬ್ರಹ್ಮಾಸ್ತ್ರವನ್ನು ಕತ್ತರಿಸ್ತದೆ. ಕತ್ತರಿಸಲ್ಪಟ್ಟಂಥ ಬ್ರಹ್ಮಾಸ್ತ್ರದ ಒಂದು ತುದಿ ರಾವಣ್ಣನ್ನು ಭೇದಿಸಿದರೆ ಎರಡನೇ ತುದಿ ಮಂಡೋದರಿಯನ್ನು ತಳ್ಳಿ ರಾವಣನ ಪಾದದ ಕಡೆಗೆ ತಳ್ಳುತ್ತದೆ. ಅದೇ ಕಾಲಕ್ಕೆ ತುಂಡಾದಂಥ ಚಂದ್ರಹಾಸದ ಇನ್ನೊಂದು ತುದಿ ಮಂಡೋದರಿಯ ನೆತ್ತಿಯನ್ನು ಎಳೆದು ಮಂಡೋದರಿಯನ್ನು ಕೊಲ್ಲುತ್ತದೆ. ಒಂದು ಅದ್ಭುತವಾದ ದೇವರಾಜವರಂಥ ಒಂದು ಭಾವುಕ ಮನಸ್ಸಿಗೆ ಮಾತ್ರ ಇಂಥ ಸೃಷ್ಟಿಗಳು ಸಾಧ್ಯ. ಅದೇ ಕಾಲಕ್ಕೆ ರಾಮ ರಾವಣ ಮತ್ತು ಮಂಡೋದರಿ ಇಬ್ಬರಿಗೂ ಕೂಡ ಬಾಯಿಗೆ ನೀರನ್ನು ಬಿಡುವ ಮೂಲಕ ಒಂದು ಅಂತಿಮ ವಿದಾಯವನ್ನು ಹೇಳ್ತಾನೆ. ಇಂಥ ಒಂದು ಹಲವು ಸೃಷ್ಟಿಗಳನ್ನು ನಾವು ಇಡೀ ಶ್ರೀರಾಮಚರಿತಾಮೃತವನ್ನು ನಾವು ಕಾಣಬಹುದು. ಹಾಗೆ ಪಾತ್ರಗಳಲ್ಲಿ ಊರುಮಿಳೆಯಾಗಲಿ ಗುಹನಾಗಲಿ ಇಂಥದ್ದೆಲ್ಲ ಒಂದು ಪೂರ್ಣ ಪಾತ್ರಗಳಾಗಿ ನಮಗೆ ಕಾಣುತ್ತದೆ. ಪಾತ್ರಗಳಷ್ಟೇ ಅಲ್ಲ, ಇನ್ನು ಸನ್ನಿವೇಶಗಳ ಸೃಷ್ಟಿಯಲ್ಲೂ ಕೂಡ ದೇರಾಜವರ ಕೃತಶಕ್ತಿ ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಅತ್ಯಂತ ಭಾವುಕ ಸನ್ನಿವೇಶಗಳಾಗಿರಲಿ ಅಥವಾ ಪರಸ್ಪರ ವಾದ ಸಂವಾದದ ಸನ್ನಿವೇಶಗಳಾಗಿರಲಿ ಯುದ್ಧದ ಸನ್ನಿವೇಶಗಳಾಗಿರಲಿ ಇದರ ವರ್ಣನೆ ದೇರಾಜವರು ಬಹಳ ಸಣ್ಣ ವಾಕ್ಯಗಳಲ್ಲಿ ಪರಿಣಾಮಕಾರಿಯಾಗಿ ಮೂಡಿಸ್ತಾರೆ. ಉದಾಹರಣೆಗೆ
ಕಾಡಿಗೆ ಹೊರಟು ನಿಂತಂಥ ರಾಮನಿಗೆ ದಶರಥ ಹೇಳ್ತಾನೆ, ಒಂದು ದಿವಸ ನನ್ನ ಜೊತೆಗೆ ನಿಂತು ಹೋಗು ರಾಮಚಂದ್ರ, ಒಂದು ರಾತ್ರಿಯ ಊಟವನ್ನು ನನ್ನ ಜೊತೆಗೆ ನೀನು ಮಾಡಿದರೆ ನನಗೆ ತೃಪ್ತಿ ಆಗ್ತದೆ ಅಂತೇಳಿ. ರಾಮನ ಉತ್ತರ ನಾವೆಲ್ಲರೂ ಗಮನಿಸಬೇಕಾದದ್ದು. ಆ ಒಂದು ದಿವಸದಲ್ಲಿ ಒಂದು ರಾತ್ರಿ ನನ್ನ ಮನಸ್ಸು ಬದಲಾವಣೆ ಆಗಿ ಹೋದರೆ ನಾನೇನು ಮಾಡಲಿ? ಇದು ರಾಮನ ಉತ್ತರ. ಇಂಥ ಒಂದೊಂದು ವಾಕ್ಯಗಳು, ಇಂಥ ಒಂದೊಂದು ಸನ್ನಿವೇಶಗಳು ದೇರಾಜವರಿಂದ ಮಾತ್ರ ಸಾಧ್ಯ. ಅದೇ ರೀತಿಯಲ್ಲಿ ರಾಮ ಮತ್ತು ಹಲ್ಯೆ, ರಾಮ ಶಬರಿ, ಸೀತಾಮಂಡೋದರಿ ಸನ್ನಿವೇಶ, ಹೀಗೆ ಹಲವು ವಿಚಾರಗಳು, ಹಲವು ಸನ್ನಿವೇಶಗಳು ನಮಗೆ ನಮ್ಮನ್ನು ಮಂತ್ರಮುಗ್ಧಗೊಳಿಸ್ತದೆ. ಇದು ದೇರಾಜವರ ಸೃಷ್ಟಿಯ ಸಾಮರ್ಥ್ಯ. ವಾಲ್ಮೀಕಿ ರಾಮಾಯಣ ಬಹಳ ಪ್ರಶ್ನೆಗಳನ್ನು ನಮ್ಮಲ್ಲಿ ಹುಟ್ಟಾಕ್ತದೆ. ಪ್ರಶ್ನೆಗಳನ್ನು ಕೇಳುವವರು ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ರಾಮನ ಬಗ್ಗೆ, ರಾಮನ ವರ್ತನೆಯ ಬಗ್ಗೆ, ರಾಮನ ನಡತೆಯ ಬಗ್ಗೆ ಪ್ರಶ್ನೆಗಳು ಮೂಡೋದು ತಪ್ಪೇನಲ್ಲ. ಆದರೆ ಇದಕ್ಕೆ ದೇರಾಜವರು ರಾಮಚರಿತಾಮೃತದಲ್ಲಿ ಬಹಳ ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ರಾಮ ಲಕ್ಷ್ಮಣ ಮತ್ತು ಊರ್ಮಿಳೆಯ ಸನ್ನಿವೇಶದಲ್ಲಿ, ಅಥವಾ ವಾರಿರಾಮ, ಹೀಗೆ ಕೆಲವು ನಾವು ಏನು ಅತ್ಯಂತ ಪ್ರಾಮುಖ್ಯವಾದಂಥ ಸನ್ನಿವೇಶಗಳು ಅಂತೇಳಿ ಏನು ಹೇಳ್ತೇವೆ, ಆ ಸನ್ನಿವೇಶಗಳಲ್ಲಿ ರಾಮ ಕೈಗೊಂಡಂಥ ತೀರ್ಮಾನಗಳು ಇಂದಿನ ಕಾಲಕ್ಕೆ ಅಸಂಗತ ಅಂತ ಕಾಣುವ ಕಾಲದಲ್ಲಿ ಮೂಡುವಂಥ ಪ್ರಶ್ನೆಗಳಿಗೆ ದೇರಾಜವರು ಇಂದಿನ ಕಾಲದಲ್ಲಿ ಬಹಳ ಚೆನ್ನಾದಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ. ದೇರಾಜವರ ಕವಿಕೌಶಲ ಮತ್ತು ಭಾವತೀವ್ರತೆ ಬಹಳ ಉತ್ಕಟವಾಗಿ ಕಾಣುವುದು ಕೊನೆಯ ಎರಡು ಭಾಗಗಳಲ್ಲಿ, ಯುದ್ಧೋತ್ತರಕಾಂಡ ಮತ್ತು ಉತ್ತರಕಾಂಡದಲ್ಲಿ. ಪ್ರತಿಯೊಂದು ಪಾತ್ರಗಳನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸುವುದು ಮತ್ತು ರಾಮನ ನಿರ್ಯಾಣಕ್ಕೆ ಬೇಕಾದ ಹೆಜ್ಜೆಗಳನ್ನು ಸಿದ್ಧಪಡಿಸಿಕೊಳ್ಳುವುದು, ಕತೆಗೆ ಒಂದು ಮುಕ್ತಾಯಕ್ಕೆ ಬೋಧಕರನ್ನು ಮಾನಸಿಕವಾಗಿ ತಯಾರು ಮಾಡುವುದು, ಇದನ್ನು ದೇರಾಜವರು ಅತ್ಯಂತ ಸಮರ್ಥವಾಗಿ ಮಾಡಿದ್ದಾರೆ. ಸೀತಾ ಪರಿತ್ಯಾಗ ನಡೆಯುತ್ತದೆ, ಲವಕುಶರ ಜನನ ಆಗ್ತದೆ, ಶ್ರೀರಾಮನ ಅಶ್ವಮೇಧದ ಸಿದ್ಧತೆ ಆಗ್ತದೆ. ಶ್ರೀರಾಮನ ಅಶ್ವಮೇಧದ ಸಿದ್ಧತೆಯ ಕಾಲಕ್ಕೆ ಸಪತ್ನೀಕನಾಗಿ ಯಾಗ ದೀಕ್ಷಿತನಾಗಬೇಕು ಅಂತೇಳಿ ಋಷಿಮುನಿಗಳೆಲ್ಲ ಹೇಳ್ತಾರೆ. ರಾಮ ನಿಸ್ಸಹಾಯಕ, ರಾಮ ಸೀತೆಯನ್ನು ತ್ಯಜಿಸಿದ್ದಾನೆ ಮತ್ತು ಸ್ವೀಕರಿಸುವುದಕ್ಕೆ ರಾಮನು ಸಿದ್ಧನಿಲ್ಲ. ಅದಕ್ಕೆ ಆ ಕಾಲದಲ್ಲಿ ಜಾಬಾಲೆಗಳು ಒಂದು ಸಲಹೆ ಕೊಡ್ತಾರೆ, ಎರಡನೇ ಮದುವೆ ಆಗೋದು ಸೂಕ್ತ ಅಂತೇಳಿ. ಆಗ ರಾಮ ಅತ್ಯಂತ ನೋವಿನಿಂದ ಜಾಬಾಲೆಗಳನ್ನು ನೋಡ್ತಾನೆ. ಆಮೇಲೆ ರಾಮ ಹೇಳುವಂಥ ಕೆಲವು ಮಾತುಗಳಿದೆ, ನಿಜವಾಗಿಯೂ ಸೀತೆಯನ್ನು ಯಾಕೆ ನಾನು ಬಿಟ್ಟೆ ಎನ್ನುವುದಕ್ಕೆ ಸಮರ್ಥವಾದಂಥ ಉತ್ತರ ಅಲ್ಲಿದೆ. ಸೀತೆಯನ್ನು ನಾನು ದೈಹಿಕವಾಗಿ ಬಿಟ್ಟಿದ್ದೇನೆ, ಆದರೆ ಮಾನಸಿಕವಾಗಿ ಸೀತೆ ನನ್ನ ಜೊತೆಗೆ ಇದ್ದಾಳೆ. ನಮ್ಮ ದಾಂಪತ್ಯ ದೈಹಿಕವಾಗಿ ಬೇರೆ ಬೇರೆಯಾಗಿದ್ದರೂ ಕೂಡ ಮಾನಸಿಕವಾಗಿ ಇಂದಿಗೂ ನಾವು ಸತಿಪತಿಗಳಾಗಿದ್ದೇವೆ ಎನ್ನುವಂಥ ರಾಮನ ಮಾತು ಸೀತಾ ಪರಿತ್ಯಾಗಕ್ಕೆ ಒಂದು ಬಹಳ ಸೂಕ್ತವಾದಂಥ ಉತ್ತರವಾಗಿ ಕಾಣುತ್ತದೆ. ಅಶ್ವಮೇಧ ಯಾಗದ ನಾಲ್ಕನೇ ದಿವಸ ಬ್ರಹ್ಮಸಭೆಯ ಅಧ್ಯಕ್ಷರಾಗಿ ಅಗಸ್ತ್ಯರು ಬರ್ತಾರೆ. ಅಗಸ್ತ್ಯರು ಇಡೀ ರಾಮ ಸೀತೆಯರ ಜೀವನದಲ್ಲಿ ಹುಟ್ಟುವಂಥ ಎಲ್ಲ ಪ್ರಶ್ನೆಗಳಿಗೆ ಬಹಳ ಸುಂದರವಾದಂಥ ಉತ್ತರವನ್ನು ಕೊಡ್ತಾರೆ. ಹೇಗೆಂತಿರದೆ, ರಾಮಸೀತೆಯರನ್ನು ಪೂರ್ಣವಾಗಿ ಅರಿತುಕೊಳ್ಳದೆ ಅವರ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ರಾಮನ ಬಗ್ಗೆ ಟೀಕೆಗಳನ್ನು ಮಾಡೋದಿದ್ದರೂ, ರಾಮನನ್ನು ಪ್ರಶ್ನಿಸೋದಿದ್ದರು, ಸೀತೆಯ ಬಗ್ಗೆ ಟೀಕೆಯನ್ನು ಮಾಡೋದಿದ್ದರೂ ಕೂಡ ಸೀತೆಯನ್ನು ಪ್ರಶ್ನಿಸೋದಿದ್ದರು, ಅವರ ನಡವಳಿಕೆಯನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಾಗಿ ಮಾಡ್ತಾರೆ, ಯಾರಿಗಾಗಿ ಮಾಡ್ತಾರೆ? ರಾಮ ಯಾವುದನ್ನು ಕೂಡ ತನಗಾಗಿ ಮಾಡಲಿಲ್ಲ. ವಾಲಿಯನ್ನು ಕೊಂದದ್ದು ಸುಗ್ರೀವನಿಗಾಗಿ, ರಾಜ್ಯವನ್ನು ಬಿಟ್ಟದ್ದು ದಶರಥನಿಗಾಗಿ, ತನ್ನ ಹೆಂಡತಿಯಾದಂಥ ಸೀತೆಯನ್ನು ಬಿಟ್ಟದ್ದು ಪ್ರಜಾಜನರಿಗಾಗಿ. ರಾಮ ತನಗಾಗಿ ಏನನ್ನು ಮಾಡಿಕೊಳ್ಳಲಿಲ್ಲ. ಸೀತೆಯು ಅಂಥ ರಾಮನ ಹೆಂಡತಿಯಾಗಿ ತನಗೇನನ್ನು ಪಡೆದುಕೊಳ್ಳಲಿಲ್ಲ. ಅವಳಂಥ ರಾಜ್ಯವನ್ನು ಬಿಟ್ಟು ಕಾಡನ್ನು ಹೊಕ್ಕದ್ದು ಸತೀಧರ್ಮವನ್ನು ಪಾಲಿಸುವುದಕ್ಕಾಗಿ. ರಾವಣನಿಗೆ ಯಾವುದೇ ಆಮಿಷಗಳಿಗೆ ಬಗ್ಗದೆ ಉಳಿದದ್ದು ಸೂರ್ಯಕುಲದ ಕೀರ್ತಿಯನ್ನು ಬೆಳೆಸುವುದಕ್ಕಾಗಿ. ತನ್ನ ಅತ್ಯಂತ ಪ್ರೀತಿಪಾತ್ರನಾದ ಗಂಡನ್ನು ತಾನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಿಟ್ಟು ಹೋದದ್ದು ಗಂಡನ ಕ್ಷೇಮಕ್ಕಾಗಿ. ಇದನ್ನು ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ರಾಮಾಯಣದ ಒಳಗು ಮತ್ತು ರಾಮನ ಒಳಗು ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಇದನ್ನು ದೇರಾಜವರು ಅಗಸ್ತ್ಯರ ಮೂಲಕ ಹೇಳಿಸಿದ್ದಾರೆ. ನಾನು ಹೇಳೋದಾದರೆ ಇಡೀ ರಾಮಾಯಣದ ಒಂದು ಸಾರವನ್ನು ಎತ್ತಿ ಹಿಡಿಯುವಂಥ ಒಂದು ವಾಕ್ಯ ಇದು ದುರ್ವಾಸರ ಮೂಲಕ ದೇರಾಜವರು ಹೇಳಿಸಿದ್ದಾರೆ. ಹಾಗೆ ಇನ್ನೊಂದು ವಾಕ್ಯ ನನಗೆ ಪ್ರಿಯವಾದದ್ದು ದೇರಾಜವರು ಹೇಳೋದು, ಕಣ್ಣನ್ನು ಕಳೆದುಕೊಂಡವನು ಬೆಳಕನ್ನು ಹುಡುಕಾಡಿದ ಹಾಗೆ ಅಂತೇಳಿ. ಇದು ಅದ್ಭುತವಾದ ವಾಕ್ಯ. ಕಣ್ಣನ್ನು ಕಳೆದುಕೊಳ್ಳುವಾಗ ನಮಗೆ ಬೆಳಕಿನ ಮೌಲ್ಯ ಗೊತ್ತಿರೋದಿಲ್ಲ, ಆದರೆ ಕಣ್ಣನ್ನು ಕಳೆದುಕೊಂಡ ಮೇಲೆ ಬೆಳಕಿನ ಮೌಲ್ಯದ ಅರ್ಥ ಆಗ್ತದೆ. ಇದನ್ನು ರಾಮ ನಿರ್ಯಾಣ ಕಾಲಕ್ಕೆ ಅನ್ವಯಿಸಿಕೊಂಡು ನೋಡಿದರೆ ಬಹಳ ಉದಾತ್ತವಾದಂಥ ಅದ್ಭುತವಾದಂಥ ಅರ್ಥವಿನ್ಯಾಸ ನಮಗೆ ಗೋಚರಿಸ್ತದೆ. ನಾವೆಯಲ್ಲಿ ರಾಮ ನಿಂತಿದ್ದಾನೆ, ರಾಮ ಕಾಡಿಗೆ ಹೋಗಿ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲಿ, ರಾಮನನ್ನು ನಾವು ಮತ್ತೆ ಕಾಣ್ತೇವೆ ಎನ್ನುವ ನಿರೀಕ್ಷೆಯಲ್ಲೇ ಜನಗಳೆಲ್ಲ ನಾವೇ ಸುತ್ತ ಇದ್ದಾರೆ, ಮಂತ್ರಘೋಷಗಳು ಮುಳುಗುತ್ತಾ ಇರ್ತದೆ, ಜನಗಳು ಉತ್ಸಾಹಿತರಾಗಿದ್ದಾರೆ, ಆನಂದದಿಂದ, ಆದರೆ ಏನೋ ಒಂದು ನಡೆಯುತ್ತಾ ಇದೆ ಎನ್ನುವ ಭಾವ ಇರುವುದು ಹನುಮಂತನಿಗೊಬ್ಬನಿಗೆ ಮಾತ್ರ.
ಹನುಮಂತ ಧ್ಯಾನಸ್ಥನಾಗಿ ರಾಮನನ್ನು ನೋಡ್ತಾ ಇರ್ತಾನೆ. ರಾಮನನ್ನು ನೋಡ್ತಾ ಇದ್ದಾಗೆ ಕಣ್ಣನ್ನು ಮುಚ್ಚುತ್ತಾ ಬರ್ತಾನೆ. ರಾಮ ಹೇಗೆ ಕಣ್ಣು ಹನುಮಂತ ಹೇಗೆ ಕಣ್ಣನ್ನು ಮುಚ್ಚುತ್ತಾ ಬರ್ತಾನೆ ಅದೇ ರೀತಿಯಲ್ಲಿ ರಾಮನ ಬಿಂಬ ಹನುಮಂತನ ಹೃದಯದಲ್ಲಿ ಸ್ಥಾಪನೆಯಾಗ್ತಾ ಬರ್ತದೆ. ಹನುಮಂತ ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಚಿದಾಗ ಹೊರಗಿನ ರಾಮನ ಬಿಂಬ ಕಾಣೆಯಾಗಿ ಒಳಗಿನ ಬಿಂಬ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಕಣ್ಣನ್ನು ಕಳೆದುಕೊಂಡು ಬೆಳಕು ಒಳಗಿರುತ್ತದೆ. ಇಷ್ಟೇ ಹೊತ್ತಿಗೆ ಶಾಂತಿಸ್ತನದೊಂದಿಗೆ ಬ್ರಾಹ್ಮಣರ ವೇದಘೋಷ ಮುಗಿತದೆ. ರಾಮ ಲಕ್ಷ್ಮಣ ಮತ್ತು ಭರತ ಮತ್ತು ಶತ್ರುಘ್ನರನ್ನು ಎರಡೂ ಕೈಯಲ್ಲಿ ಹಿಡ್ಕೊಂಡು ಸರಯು ನದಿಯಲ್ಲಿ ಹಿಡಿದು ಲೀನವಾಗ್ತಾನೆ. ಇಲ್ಲಿಗೆ ಮಂಗಳಂ. ಇದು ದೇರಾಜವರ ಸೃಷ್ಟಿ ಕೌಶಲ. ಶ್ರೀರಾಮಚರಿತಾಮೃತಂ ಬಹಳ ದೊಡ್ಡ ಪುಸ್ತಕ, ಅವಸರದ ಓದಿಗೆ ದಕ್ಕುವಂಥ ಕೃತಿಯಲ್ಲ. ಓದುವವರು ಬಹಳ ನಿಧಾನವಾಗಿ ಪ್ರತಿ ಅಕ್ಷರವನ್ನು ಗ್ರಹಿಸಿಕೊಂಡು ಓದಿ, ಒಂದು ಭಾವವನ್ನು ಮನಸ್ಸಿನೊಳಗೆ ಉದ್ದೀಪಿಸಿಕೊಳ್ಳಿ. ಆಗ ನಿಜವಾದ ರಾಮಾಯಣದ ರಾಮನ ದರ್ಶನ ನಮಗಾಗ್ತದೆ. ಧನ್ಯವಾದ.